ನಮಸ್ತೆ. ಇವತ್ತು ನಾವು ಒಂದು ಎಲ್ಲರಿಗೂ ಭಾಳ ಖುಷಿ ಕೊಡ್ತಕ್ಕಂತಹ ಒಂದು ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಖುಷಿ ಅಂದರೆ ಏನಂದರೆ, ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಒಂದು ರೀತಿಯ ಗಿಡ ಹರಡಿಕೊಂಡಿರುತ್ತೆ, ಅದು ಹೀಗೆ ತಗುಲಿಸಿದ ತಕ್ಷಣ ಹೀಗೆ ಮುದುರ್ಕೊಂಡ್ಬಿಡುತ್ತೆ. ಇದನ್ನು ಏನಂತ ಕರಿತೀವಿ, ಮುಟ್ಟಿದರೆ ಮುನಿ, ವೈಜ್ಞಾನಿಕವಾದ ಹೆಸರು ಮಿಮೋಸಾ ಪುಡಿಕ ಅಂತ ಹೇಳಿ. ಈ ಮುಟ್ಟಿದರೆ ಮುನಿ ನಾಚಿಕೆ ಮುಳ್ಳು ಅಂತ ಕರೀತಾರೆ, ಟಚ್ ಮೀ ನಾಟ್ ಅಂತ ಕರೀತಾರೆ, ಒಂದೊಂದು ಕಡೆಯಲ್ಲಿ ಒಂದೊಂದು ಹೆಸರಿನಲ್ಲಿ ಕರೀತಕ್ಕಂಥ ಈ ಗಿಡದಲ್ಲಿ ಅದ್ಭುತವಾದಂತಹ ಔಷಧೀಯ ಗುಣ ಇದೆ. ಆದರೆ ಇದರಲ್ಲಿ ವಿಪರೀತವಾಗಿ ಮುಳ್ಳಿರುತ್ತೆ. ನೋಡಿ, ಭಗವಂತ ಬಹಳ ಅಮೂಲ್ಯವಾದಂತಹ ವಸ್ತು ಇದ್ದಾಗ ಅದರ ರಕ್ಷಣೆಗೆ ಏನು ಬೇಕೋ ಅಲ್ಲೇ ಕೊಟ್ಬಿಟ್ಟಿರ್ತಾನೆ. ಆ ಮುಳ್ಳಿರೋದ್ರಿಂದ ಯಾರೂ ಕೂಡ ಅದ್ರ ಹತ್ರಕ್ಕೆ ಹೋಗೋದಿಲ್ಲ. ದೂರದಲ್ಲಿ ಹಿಂಗೆ ಟಚ್ ಮಾಡಿ ನೋಡ್ತಾರೆ ಹೊರತಾಗಿ ಅದನ್ನು ಯಾರೂ ಕೂಡ ಮುಟ್ಟುವಂಥ ಸಾಹಸಕ್ಕೆ ಹೋಗಲ್ಲ. ಯಾರು ಅಂತಂದರೆ ಯಾರು, ಈ ಪ್ರಾಣಿಗಳು ಯಾವುದಾದ್ರೂ ಕೂಡ ಹುಲ್ಲುಗಳನ್ನೆಲ್ಲ ತಿನ್ನತ್ವಲ್ಲ, ಆ ತರಹ ತಿನ್ನುವಾಗ ಇದರ ಹತ್ತಿರಕ್ಕೆ ಬಂದರೆ ಆ ಮುಳ್ಳಿನಿಂದಾಗಿ ಅದು ಯಾವುದು ಅದನ್ನು ಮುಟ್ಟೋದೇ ಇಲ್ಲ, ದೂರ ಹೊರಟೋಗುತ್ತೆ. ಹಾಗಾಗಿ ಇದು ಹಾಗೆಯೇ ಉಳಿಯತ್ತೆ. ಮನುಷ್ಯ ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಭಗವಂತ ಮಾಡಿರ್ತಕ್ಕಂತಹ ಸೃಷ್ಟಿ ಇದು. ಯಾಕೆ ಇಷ್ಟೊಂದು ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಅದರಲ್ಲಿ ಅಷ್ಟೊಂದು ವಿಶೇಷತೆ ಇದೆ. ಅದೇನು ವಿಶೇಷತೆ ಆಮೇಲೆ ತಿಳ್ಕೊಳ್ಳೋಣ. ಅದರಲ್ಲಿ ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅದನ್ನು ಮೊದಲು ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಈ ಮುಟ್ಟಿದರೆ ಮುನಿ, ನೋಡಿ ಇದು ಮುಟ್ಟಿದ ಎಲ್ಲ ಮುದುರ್ಕೊಂಬಿಟ್ಟಿರುತ್ತೆ, ಹಾಗಾಗಿ ಇದ್ರ ಎಲೆ ನಮಗೆ ಕಾಣಿಸೋದಿಲ್ಲ. ಆದರೆ ಈ ಮುಟ್ಟಿದರೆ ಮುನಿ ಅದು ಮುದುರ್ಕೊಂಡಿರಲಿ ಹರಡ್ಕೊಂಡಿರಲಿ ಎರಡೂ ಕೂಡ ಯಾವುದೇ ರೀತಿಯಲ್ಲಿದ್ದರೂ ಪರವಾಗಿಲ್ಲ, ಒಣಗಿದ್ದರೂ ಪರವಾಗಿಲ್ಲ, ಇದನ್ನು ನಾವು ಔಷಧಿಯಾಗಿ ಬಳಕೆಯನ್ನು ಮಾಡಬಹುದು. ಹಾಗಾಗಿ ಈ ಮುಟ್ಟಿದರೆ ಮುನಿ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಕುದಿಯುವಾಗಲೇ ಸ್ವಲ್ಪ ಬೆಲ್ಲವನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಎರಡು ನಿಮಿಷ ಕುದ್ದರೆ ಅದರಲ್ಲಿರ್ತಕ್ಕಂತಹ ಸಾರ ಎಲ್ಲ ನೀರಿಗೆ ಬಂದುಬಿಡುತ್ತೆ. ಅಷ್ಟರೊಳಗೆ ಇದೇನು ಅಂತ ಮೊದಲು ತಿಳ್ಕೊಂಬಿಡೋಣ. ನೋಡಿ, ಮೂಲವ್ಯಾಧಿಯವರ ಸಮಸ್ಯೆಗೆ ಅಥವಾ ಫಿಷರ್ಸ್ನಂತಹ ಸಮಸ್ಯೆಗೆ ಅಥವಾ ರಕ್ತ ಮೂಲವ್ಯಾಧಿಯಂತಹ ಸಮಸ್ಯೆಗೆ ಇದೆಲ್ಲದಕ್ಕೂ ಇದೊಂದು ರಾಮಬಾಣದಂತಹ ಔಷಧಿ. ನಾವು ಟೀ ರೂಪದಲ್ಲೇ ಮಾಡಿ ತೋರಿಸಿದ್ರೂ ಕೂಡ ಇದು ಒಂದು ಔಷಧಿ ಅಂತಲೇ ಹೇಳಬಹುದು. ಯಾರಿಗಾದರೂ ಮೂಲವ್ಯಾಧಿಯ ಸಮಸ್ಯೆ ಇದ್ದಾಗ ಅವರು ಸತತವಾಗಿ ಒಂದು 21 ದಿವಸಗಳ ಕಾಲ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅವರಿಗೆ ಮೂಲವ್ಯಾಧಿಯಲ್ಲಿ ಬರ್ತಕ್ಕಂತಹ ಉರಿ, ನೋವು, ಹಿಂಸೆ ಎಲ್ಲವೂ ಕಮ್ಮಿಯಾಗುತ್ತೆ. ಇನ್ನು ರಕ್ತ ಬೀಳ್ತಾ ಇದ್ದಿದ್ರೆ ಆ ರಕ್ತ ಬರೋದು ಕೂಡ ನಿಂತು ಹೋಗುತ್ತೆ. ಹಾಗಾಗಿ ಇದನ್ನು ಅವರು ಹೆಚ್ಚು ಹೆಚ್ಚು ಬಳಕೆ ಮಾಡೋದು ತುಂಬ ಉತ್ತಮ. ಸಿಕ್ಕದ್ದು ಎಲ್ಲಿ ಜಾಗ ಸಿಕ್ಕತ್ತೆ ನೋಡಿಕೊಂಡು ಅದನ್ನು ತಂದು ನಿಧಾನವಾಗಿ ಮುಳ್ಳನ್ನು ಬಿಟ್ಟು ಅದನ್ನು ನಿಧಾನವಾಗಿ ಕತ್ತರಿಸ್ಕೊಂಡು ತೆಗೆದಿಟ್ಕೊಂಡು ಒಣಗಿಸಿಟ್ಕೊಂಡ್ರೂ ಪರವಾಗಿಲ್ಲ. ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ರಾತ್ರಿ ಮಲಗುವಾಗ ಅರ್ಧ ಚಮಚ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು ಬಿಸಿನೀರನ್ನು ಕುಡಿದು ಹಾಗೆ ನೀವು ಮಲಗ್ತಾ ಬಂದರೆ ಬೆಳಗ್ಗೆದ್ದಾಗ ಸುಲಭವಾಗಿ ಮಲವಿಸರ್ಜನೆ ಆಗುತ್ತೆ. ಮತ್ತು ಮಲವಿಸರ್ಜನೆ ಆದ ನಂತರ ಬರ್ತಕ್ಕಂತಹ ಉರಿ, ನೋವು ಎಲ್ಲವೂ ಕಡಿಮೆ ಆಗುತ್ತೆ. ಹಾಗಾಗಿ ಮೂಲವ್ಯಾಧಿಯವರಿಗೆ ಇದು ಒಂದು ಒಳ್ಳೆಯ ರಾಮಬಾಣದಂತಹ ಔಷಧಿ ಅಂತ ಹೇಳಬಹುದಾಗಿದೆ. ಇನ್ನು ಆರ್ಥ್ರೈಟಿಸ್ನಂತಹ ಸಮಸ್ಯೆ ಇರೋರಿಗೆ, ಇದನ್ನು ಹೊಟ್ಟೆಗೂ ಸೇವನೆ ಮಾಡಬೇಕು. ಇದನ್ನು ಚೆನ್ನಾಗಿ ಅರೆದು ಪೇಸ್ಟ್ ರೀತಿಯಲ್ಲಿ ಮಾಡಿ ಮೇಲ್ಭಾಗದಲ್ಲಿ ಒಂದು ಪಟ್ಟನ್ನು ಹಾಕ್ಕೊಂಡ್ರೆ ಅದು ಸ್ವಲ್ಪ ಬಿಗಿತಾ ಬರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಸ್ವಚ್ಛ ಮಾಡ್ಕೋಬೇಕು. ಒಳಗೆ ಸೇವನೆ, ಹೊರಗಡೆ ಲೇಪ, ಎರಡೂ ಮಾಡೋದ್ರಿಂದ ಶೀಘ್ರವಾಗಿ ಈ ಒಂದು ಆರ್ಥ್ರೈಟಿಸ್ನಂಥ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮುಟ್ಟಿದರ ಮುನಿ ಸೊಪ್ಪು ಹೊಟ್ಟೆಯಲ್ಲಿ ಬರ್ತಕ್ಕಂತಹ ಯಾವುದೇ ವಿಧವಾದಂತಹ ಸಮಸ್ಯೆಗಳಿರಬಹುದು, ಅದು ಎಲ್ಲಿಂದ ಹುಳದ ಉಪಟಳ ಇರತಕ್ಕಂಥ ಸಮಸ್ಯೆಯಿಂದ ಹಿಡಿದು ಹೊಟ್ಟೆಯಲ್ಲಿ ಬರ್ತಕ್ಕಂತಹ ಹುಣ್ಣುಗಳವರೆಗೆ, ಅಂದರೆ ಹುಳಗಳಿದ್ದಾಗ ಏನಾಗುತ್ತೆ, ನಾವು ತಿಂದ ಆಹಾರ ಎಲ್ಲ ಅದು ಸೇವನೆ ಮಾಡಿ ಮನುಷ್ಯನ ಬಹಳ ನಿಶಕ್ತಿಯಾಗಿ ಆಗುವಂತೆ ಮಾಡುತ್ತೆ.
ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಹುಳಗಳೆಲ್ಲವೂ ಕೂಡ ಆಚೆ ಕಡೆಗೆ ಹೋಗುತ್ತೆ, ಅದರಿಂದ ಹೊಟ್ಟೆಯ ಭಾಗವನ್ನು ರಕ್ಷಣೆ ಮಾಡಿದಂಗಾಗತ್ತೆ. ಇನ್ಯಾರಿಗಾದರೂ ಕೂಡ ವಿಪರೀತವಾದ ಆ್ಯಸಿಡಿಟಿಯಿಂದಾಗಿ ಹೊಟ್ಟೆಯಲ್ಲಿ ಹುಣ್ಣುಗಳು ಅಲ್ಸರಿಸಿದ್ದಾಗ ಅದನ್ನು ನಿವಾರಿಸುವಂತಹ ಸಹಾಯವೂ ಕೂಡ ಈ ಸೊಪ್ಪಿನಿಂದ ನಮಗೆ ಸಿಕ್ಕುವಂಥದ್ದು. ಹಾಗಾಗಿ ಹೊಟ್ಟೆಯ ಭಾಗದಲ್ಲಿ ಬರುವಂತಹ ಎಲ್ಲ ವಿಧವಾದ ಸಮಸ್ಯೆಗಳಿಗೆ ಇದು ಒಂದು ಉತ್ತಮವಾದಂತಹ ಔಷಧಿ ಅಂತಲೇ ಹೇಳಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವನೆಯನ್ನು ಮಾಡೋದು ಬೇಡ. ಗರ್ಭಿಣಿ ಸ್ತ್ರೀಯರು ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾಗ ಈ ಒಂದು ಸೊಪ್ಪಿನಲ್ಲಿ ಹೆಚ್ಚಿನ ಒಂದು ಅವರಿಗೆ ಯಾವುದೇ ರೀತಿಯ ಔಷಧದ ರೂಪದಲ್ಲಾಗಲಿ ಯಾವುದೇ ರೂಪದಲ್ಲಿ ಕೊಡೋದು ಬೇಡ. ಬೇರೆಯವರೆಲ್ಲರೂ ಕೂಡ ಇದನ್ನು ಧೈರ್ಯವಾಗಿ ಸೇವನೆಯನ್ನು ಮಾಡಬಹುದಾದಂತಹ ಔಷಧಿಯೂ ಆಗಿರುತ್ತೆ. ಜೊತೆಗೆ ಈ ಮುಟ್ಟಿದರೆ ಮುನಿ ಸೊಪ್ಪನ್ನು ಬೇರೆಯ ರೀತಿಯ ಒಂದು ನಕಾರಾತ್ಮಕ ಶಕ್ತಿ ಇದ್ದಾಗ ಅದನ್ನು ಹೊಡೆದೋಡಿಸೋದಕ್ಕೆ ಕೂಡ ಈ ಸೊಪ್ಪು ನಮಗೆ ಸಹಾಯವನ್ನು ಮಾಡುವಂಥದ್ದು. ಹಾಗಾಗಿ ಎಲ್ಲೋ ಕಾಲು ತುಳಿತಕ್ಕೆ ಸಿಕ್ಕುವಂತಹ ರಸ್ತೆಯ ಬದಿಗಳಲ್ಲಿ ಮತ್ತು ಎಲ್ಲಿಯಾದರೂ ಕೂಡ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಇದನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಆ ಮುಳ್ಳಿದೆಯಲ್ಲ, ಆ ಮುಳ್ಳು ಚುಚ್ಚಿಕೊಂಡ್ರೆ ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ. ತಕ್ಷಣದಲ್ಲಿಯೇ ಅದಕ್ಕೆ ಚಿಕಿತ್ಸೆಯನ್ನು ಮಾಡ್ಕೋಬೇಕು. ಆ ಮುಳ್ಳಿನಿಂದಾಗಿ ಬರುವಂತಹ ಒಂದು ಸಮಸ್ಯೆ ಏನಪ್ಪ ಅಂದರೆ ಕಾಲ್ಗೆಲ್ಲಿ ಚುಚ್ಚಿಕೊಂಡ್ರೆ ಆ ಜಾಗದಲ್ಲಿ ಕೀವು ಸೇರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತಕ್ಷಣ ಅದಕ್ಕೆ ಯಾವುದಾದರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಆ್ಯಂಟಿಸೆಪ್ಟಿಕ್ ಕ್ರೀಮು ಏನಾದರೂ ಒಂದು ಬಳಸಿ ಅದನ್ನು ಆಗಲೇ ಸರಿಪಡಿಸ್ಕೋಬೇಕು. ಹಾಗೆ ಮರೆತು ಬಿಟ್ಟರೆ ಅದು ಬೇರೆ ರೀತಿಯಲ್ಲಿ ಸಮಸ್ಯೆ ಕೂಡ ತಂದುಕೊಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ಭುತವಾಗಿರುವಂತಹ ಔಷಧೀಯ ಗುಣ ಇರುವಂತಹ ಈ ಮುಟ್ಟಿದರ ಮುನಿ ಸೊಪ್ಪಿನಲ್ಲಿ ಒಂದು ಕೇವಲ ಒಂದು ಟೀಯನ್ನು ಮಾಡಿದ್ದೀನಿ, ಅದನ್ನು ಸೇವನೆ ಮಾಡೋಣ. ಅದರಿಂದ ಆಗ್ತಕ್ಕಂತಹ ಎಲ್ಲ ಒಂದು ರೀತಿಯ ಉಪಯೋಗವನ್ನು ಪಡ್ಕೊಳ್ಳೋಣ. ಇದೀವಾಗ ರೆಡಿಯಾಗಿದೆ, ಇದನ್ನು ಆರಿಸ್ತಾ ಇದ್ದೀನಿ, ಶೋಧಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತೀನಿ. ಇದೀಗ ಮುಟ್ಟಿದರೆ ಮುನಿ ಸೊಪ್ಪಿನ ಟೀ ರೆಡಿಯಾಗಿದೆ. ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಲಾಭ ಅಂತ ಹೇಳಿದ್ದೀನಿ. ಹಾಗಾಗಿ ಈ ಸಮಸ್ಯೆಗಳು ಯಾರಿಗಾದರೂ ಇರಲಿ, ಅವರು ಇದನ್ನು ಸರಿಯಾಗಿ ಬಳಕೆ ಮಾಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತಿನ್ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.